Hello, hi friends, welcome back to my channel. Friends, this video is UTTAM Silk our shop collection. Pure Kalamkari Sarees torustadini ee sarees bandibittu nimge market alli ellu kuda nodak sigala idella selpa official taste irutte neevenaru boutiques athwa showrooms ge shop purpose ge purchase maadbekare tumbane useful agirutte ee video kone tanka nodi adalade nimge ee tara sarees ishta adre single saree kuda worldwide shipping facility ide video call facility ide ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಸ್ಯಾರಿ ನಾನು ತೋರಿಸೋದು ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ಟಿಕ್ ಮಾಡಿಬಿಟ್ಟು ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಇಮಿಡಿಯೇಟ್ ಕೊರಿಯರ್ ಕೂಡ ಮಾಡಿಬಿಡ್ತಾರೆ. ಈಗಾಗಲೇ ನಾನು ಇವ್ರದ್ದು ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡಿ. ಯಾರಾದರೂ ಹೊಸಬ್ರಾಗಿದ್ದರೆ ನಿಮಗೆ ಮತ್ತಷ್ಟು ಮಾಹಿತಿ ಎಲ್ಲ ಅದರಲ್ಲಿ ಸಿಗುತ್ತೆ. ಈ ವಿಡಿಯೋ ಕೊನೆಯಲ್ಲಿ ಶಾಪ್ಗೆ ಲ್ಯಾಂಡ್ಮಾರ್ಕ್ಸು ಡೈರೆಕ್ಷನ್ಸ್ ಕೂಡ ತೋರಿಸಿದ್ದೀನಿ, ಕಂಪ್ಲೀಟ್ ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸರ್, ಇದು ಏನು ಸ್ಯಾರಿ ಸರ್? ಮೇಡಮ್, ಇದು ನಾನು ಇವಾಗ ತೋರಿಸಿದೆ ಅಲ್ಲ ಕಲಂಕರಿ, ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ರಿಚ್ ಪಲ್ಲು ಆಮೇಲೆ ಸಿಟ್ ಪಲ್ಲು ಬರುತ್ತೆ ಅದರಲ್ಲಿ, ಕೆಲವು ಜನ ಸಿಂಪಲ್ ಪಲ್ಲು ತಗೊಳ್ತಾರೆ, ಕೆಲವು ಜನ ಗ್ರ್ಯಾಂಡ್ ಪಲ್ಲು ತಗೊಳ್ತಾರೆ. ಅದಕ್ಕೆ ಕಲಂಕರಿನಲ್ಲಿ ಎರಡು ಆಪ್ಷನ್ ಕೊಟ್ಟಿದೆ ನಾನು. ಕಸ್ಟಮರ್ಗೆ ಹೈ ಲೆವೆಲ್ ಬೇಕಾ ಅಂದ್ರೆ ಇದು ನಾನು ಜಸ್ಟ್ ತೋರಿಸ್ತೀನಿ. ಈ ಕಲಂಕರಿ ಇದೆಯಲ್ಲ, ಇದು ಹೆವಿ ಬಾರ್ಡರ್ ಬರುತ್ತೆ, ಹೆವಿ ಬಾರ್ಡರ್ ಬರುತ್ತೆ. ಆಮೇಲೆ ಅದರಲ್ಲಿ ಏನ್ ಡಿಫ್ರೆಂಟ್ ಇರುತ್ತೆ ಅಂದ್ರೆ ಜಸ್ಟ್ ತೋರಿಸ್ತೀನಿ ಮೇಡಮ್, ತೋರಿಸಿ ಸರ್. ಅಲ್ಲಿಂದ ಇದು ನೋಡಿ, ಈ ಪಲ್ಲು ನೋಡಿ, ಇದು ಬ್ರಾಕೆಟ್ ಪಲ್ಲು ಬರುತ್ತೆ. ಆಮೇಲೆ ಬ್ಲೌಸ್ ಬ್ರಾಕೆಟ್ ಅಂದ್ರೆ ರಿಚ್ ಬ್ಲೌಸ್ ಬರುತ್ತೆ. ಓ ಓಕೆ, ಅರ್ಥ ಆಯ್ತು. ಇದು ಜರಿ ಜಾಸ್ತಿ ಯೂಸ್ ಮಾಡಿದ್ದಾರೆ ಅಲ್ವಾ ಸರ್? ಅದು ಅಂದ್ರೆ ನಾನ್ ಕಲಂ ಕರಿನಲ್ಲಿ ಹೇಳೋದು ಅದು ಸಿಟ್ ಪಲ್ಲು, ಇದು ಗ್ರ್ಯಾಂಡ್ ಪಲ್ಲು ಅಂದ್ರೆ ನಾನ್ ರಿಚ್ ಪಲ್ಲು ಅಂಡ್ ರಿಚ್ ಬ್ಲೌಸ್ ಹೇಳೋದು. ಹಂಗಾಗಿ ಕಸ್ಟಮರ್ ಏನ್ ಕೆಲವು ಜನ ಏನ್ ಒಪ್ಕೊಳ್ತಾ ಇಲ್ಲ ಯಾಕೆ ರೇಟ್ ಜಾಸ್ತಿ ಇದೆ ಅಂತ. ನಾನ್ ಇವಾಗ ಇದಕ್ಕೆ ನಾನ್ ಯಾಕೆ ಕರೆಕ್ಟ್ ಆಗಿ ಓಪನ್ ಹೇಳ್ತಾ ಇದೆ ಅಂದ್ರೆ ಇದು ಏನ್ ಡಿಫ್ರೆಂಟ್ ಇರುತ್ತೆ, ಏನ್ ವ್ಯತ್ಯಾಸ ಇರುತ್ತೆ, ಅದಕ್ಕೆ ರೇಟ್ ಡಿಫ್ರೆಂಟ್ ಇರುತ್ತೆ. ಹಂಗಾಗಿ ನಾನ್ ಡಿಫ್ರೆಂಟ್ ಚೇಂಜ್ ಮಾಡಕ್ ನಮ್ ಕೈಯಿಂದ ಆಗಲ್ಲ. ಸೀರೆನಲ್ಲಿ ಏನ್ ಡಿಫ್ರೆಂಟ್ ಇರುತ್ತೆ ಅದಕ್ಕೆ ರೇಟ್ ಚೇಂಜ್ ಆಗುತ್ತೆ. ಅದು ಸ್ಮಾಲ್ ಪಲ್ಲು ಇದೆ, ಇದು ರಿಚ್ ಪಲ್ಲು ಇದೆ ಅಲ್ವಾ? ಅದು ರಿಚ್ ಪಲ್ಲು ಇದೆ, ಆಮೇಲೆ ಬ್ರಾಕೆಟ್ ಬ್ಲೌಸ್ ಇದೆ, ಅದಕ್ಕೆ ಚೇಂಜ್ ಆಫ್ ದ ರೇಟ್. ಆಮೇಲೆ ಕೆಲವು ಜನ ಚೆನ್ನಾಗಿ ಬೇಕಾ ಅಂದ್ರೆ ಇದು ಹಾಕ್ಬೋದು, ಇದನ್ನ ಪ್ರಿಫರ್ ಮಾಡಬಹುದು. ಕಲರ್ಸ್ ಇದು, ಇದು ಬಂದ್ಬಿಟ್ಟು ಫಸ್ಟ್ ತೋರಿಸಿದ್ದು ಚಿಟ್ ಪಲ್ಲು, ಇದು ಹೆವಿ ಇದೆ ಪಲ್ಲು, ನಿಮ್ಗೆ ರಿಚ್ ಪಲ್ಲು ಇದೆ. ಕಲರ್ಸ್ ನೋಡಿ, ಇದು ಸೆಟ್ ಆಫ್ ಫೋರ್ ಫೋರ್ ಕಲರ್ಸ್ ಬರುತ್ತೆ ಒಂದ್ ಡಿಸೈನ್ ಅಲ್ಲಿ, ಡಿಸೈನ್ಸ್ ತುಂಬಾ ಇದೆ. ಇದು ಇದು ರೀಸೇಲರ್ಸ್ ಬಂದ್ರೆ 20 ಪೀಸ್ 30 ಪೀಸ್ ಹಂಗ್ ತಗೊಳ್ತಾರೆ. ಅದು ರೆಸ್ಪಾನ್ಸ್ ಚೆನ್ನಾಗಿದೆ, ಡಿಫ್ರೆಂಟ್ ಕ್ವಾಲಿಟಿ ಇದೆ, ನಾನು ಏನ್ ಹೇಳಕ್ಕೆ ಬೇಕಾಗಿಲ್ಲ, ಎಷ್ಟು ಚೆನ್ನಾಗಿದೆ. ಓಕೆ, ಇದರಲ್ಲಿ ಜಸ್ಟ್ ನಾನು ಡಿಸೈನ್ ಶೋ ಮಾಡ್ತೀನಿ. ನಮ್ಮ ಹತ್ರ ಡೈಲಿ 5-6 ಪಾರ್ಸೆಲ್ ಬರುತ್ತೆ, ಇದು ಆಲ್ರೆಡಿ ನಾನ್ ಸೇಲ್ ಮಾಡ್ತಾ ಇದ್ದೆ. ಚೆನ್ನಾಗಿ ಕಲಂಕಾರಿ ಎಲ್ಲ, ಇದು ರಿಚ್ ಪಲ್ಲು ಇರುವಂತ ಸಾರೀಸ್, ಡಿಸೈನ್ ಅಂಡ್ ಬ್ರಾಕೆಟ್ ಬ್ಲೌಸ್ ಬ್ಲೌಸ್. ಆಮೇಲೆ ಕಸ್ಟಮರ್ಗೆ ಚಿಕ್ ಪಲ್ಲು ಬೇಕಂದ್ರೆ ನಮ್ಮ ಹತ್ರ ಅರೇಂಜ್ ಇರುತ್ತೆ, ಸ್ಟಾಕ್ ಇರುತ್ತೆ. ಕೆಲವು ಜನ ಇದು ತಗೊಳ್ತಾರೆ, ಕೆಲವು ಜನ ರೇಟ್ ವೈಸ್ ನೋಡ್ಬಿಟ್ಟು ಅವ್ರಿಗೆ ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ಹಂಗ್ ತಗೊಂತಾನೆ. ಇದು 4 ಡಿಸೈನ್, ಸಾರಿ 4 ಕಲರ್ಸ್. ಇದರಲ್ಲಿ ಸುಮಾರು ಡಿಸೈನ್ಸ್ ಇದೆ, ಜಸ್ಟ್ ನಾನು ಶೋ ಮಾಡ್ತಾ ಇದೀವಿ. ಇದು ಎಲ್ಲ ಕಸ್ಟಮರ್ ಬಂದ್ರೆ 5 ಪೀಸ್ 6 ಪೀಸ್ ಹಂಗ್ ತಗೊಳ್ತಾರೆ. ಯಾವ್ದು ಒಂದ್ ಕಲರ್ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೌದು ಸರ್, ಒಂದ್ ಕಲರ್ ಓಪನ್ ಮಾಡೋಣ. ಯಾವ ಕಲರ್ ಓಪನ್ ಮಾಡ್ಬೇಕು ಮೇಡಮ್? ಮಾಡಿ ಸರ್. ಅದು ಕ್ವಾಲಿಟಿ ಹೆಂಗಿದೆ ಫಸ್ಟ್ ನೋಡಿ. ಕ್ವಾಲಿಟಿ ಅಂದ್ರೂ ಹೇಳದೇ ಇಲ್ಲ, ನಿಮ್ದು ಯಾವತ್ತು ಕ್ವಾಲಿಟಿಯಲ್ಲಿ ಯಾವತ್ತು ಕಾಂಪ್ರಮೈಸ್ ಇಲ್ಲ, ಎಲ್ಲ ಪ್ರೀಮಿಯಂ ಕ್ವಾಲಿಟಿ. ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡುದು, ಹಂಗೆ ಯಾವ್ದು ನಾನು ಪರ್ಚೇಸ್ ಮಾಡಲ್ಲ. ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ತಗೊಳ್ತೀನಿ ನಾನು. ಓಪನ್ ಮಾಡ್ತೀರಾ ಸರ್ ಯಾವ್ದಾದ್ರು ಒಂದು? ಯಾವ ಕಲರ್ ಓಪನ್ ಇದೆ ಚೆನ್ನಾಗಿದೆ? ಹಾ, ಓಪನ್ ಮಾಡಿ ಸರ್. ಅದೇ ಚೆನ್ನಾಗಿದೆ ಅಂದ್ರೆ ಒಂದೊಂದ್ ಡಿಸೈನ್ ಅಲ್ಲಿ 4-4 ಕಲರ್ಸ್ ಬರತ್ತಲ್ವಾ? ಎಸ್ ಮೇಡಮ್. ಡಿಸೈನ್ಸ್ ಅಂತೂ ತುಂಬಾ ಇದೆ ಸರ್. ಇದು ಒಂಥರ ಡಿಫ್ರೆಂಟ್ ಪಲ್ಲು ಬಾರ್ಡರ್ ಎಲ್ಲ ಡಿಫ್ರೆಂಟ್ ಇದೆಲ್ಲ, ಡಬಲ್ ಡಬಲ್ ಕಲರ್ ರಿಚ್ ಪಲ್ಲು ಹೇಳಿದೆಲ್ಲ, ಚೆನ್ನಾಗಿರುತ್ತೆ ಇದು. ಹಾಕೊಂಡ್ರೇನು ಗೆಟಪ್ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ನೋಡಿ, ಚೆನ್ನಾಗಿದೆ ಸರ್. ಇದು ಕೂಡ ಒಂಥರ ಡಿಫ್ರೆಂಟ್ ಇದೆ, ನೀವು ಹೇಳ್ದಂಗೆ ರಿಚ್ ಪಲ್ಲು. ಬಾರ್ಡರ್ಸ್ ನೀವು ನೋಡ್ಬೋದು, 3 ಬಾರ್ಡರ್ಸ್ ಇದೆ ಇದರಲ್ಲಿ, 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಬಾರ್ಡರ್ ಇದೆ. ಮೇಲೆ ನಿಮಗೆ ಸಿಂಪಲ್ ಇದೆ, ಬಾಟಮ್ ಪಾರ್ಟಲ್ಲಿ ಹೆವಿ ಬಾರ್ಡರ್ ಇದೆ. ಬ್ಲೌಸು ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ, ಬ್ರಾಕೆಟ್ ಬ್ಲೌಸ್ ಫುಲ್ ಬಾಡಿ ಕಲರ್ ಬರುತ್ತೆ. ಇದು ಎಲ್ಲ ನಾನು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ನಮ್ಗೆ, ಒಂದ್ಸತಿ ಕಸ್ಟಮರ್ಗೆ ಅಪ್ಡೇಟ್ ಕೊಟ್ರೆ ಇಮಿಡಿಯೇಟ್ ರಿಪ್ಲೈ ಬರುತ್ತೆ. ಆಮೇಲೆ ಡಿಲೇ ಮಾಡಿದ್ರೆ ಇದೆಲ್ಲ ಸೋಲ್ಡ್ ಆಗಿದ್ಮೇಲೆ ನಾವು ಏನು ಮಾಡಕ್ ಆಗಲ್ಲ, ಯಾಕೆಂದ್ರೆ ಕೆಲವು ಜನ ಡಿಲೇ ರಿಪ್ಲೈ ಮಾಡ್ತಾರಲ್ಲ, ಆಮೇಲೆ ಆ ಸ್ಟಾಕ್ ನಮ್ಗೆ ಕ್ಲೋಸ್ ಆಗಿ ಬರುತ್ತೆ. ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಇದು, ರಿಚ್ ಪಲ್ಲು 3 ಕಲರ್ ಇತ್ತಲ್ಲ, ಚೆನ್ನಾಗಿದೆ.
ಆಮೇಲೆ ಇದು ನೋಡಿ, ಇದು ತುಂಬಾ ಡಿಸೆಂಟ್ ಇರುತ್ತೆ, ಆಫೀಸಿಯಲ್ ಟೇಸ್ಟ್ ಇರುತ್ತೆ. ಓಕೆ, ಇದೆಲ್ಲ ನೋಡಕ್ಕೆ ಬೇಕಾಗಿಲ್ಲ ಮೇಡಮ್. ಒಂದ್ಸತಿ ಉಟ್ಕೊಂಡ್ರೆ ನೀವು ಬೇರೆ ಕ್ವಾಲಿಟಿ ಏನು ನೋಡಕ್ಕೆ ಬೇಕಾಗಿಲ್ಲ. ಚೆನ್ನಾಗಿದೆ, ಸಾಫ್ಟ್ ಇದೆ, ಕೂಲಿಂಗ್ ಇರುತ್ತೆ ಮೇಡಮ್. ಉಟ್ಕೊಂಡ್ರೆ ಬಾಡಿ ಕೂಲ್ನೆಸ್ ಕೊಡತ್ತಾ? ಎಸ್, ಪಕ್ಕಾ ರಿಯಲಿ. ಓಪನ್ ಮಾಡೋಣ ಯಾವುದು? ಮಾಡಿ ಸರ್, ಇದು ಮಾಡಿ. ಡಿಫ್ರೆಂಟ್ ಇದೆ, ಬ್ಲೂ ಅಲ್ವಾ ಅದು? ಎಲ್ಲ ಪೇಸ್ಟಲ್ಸ್, ಎಲ್ಲ ನಿಮಗೆ ಡಾರ್ಕ್ಸ್ ಕೂಡ ಇಲ್ಲ, ಎಲ್ಲ ಪೇಸ್ಟಲ್ಸ್ ಎಲ್ಲ ಇದೆ. ಚೆನ್ನಾಗಿದೆ ಇದು ಕೂಡ, ಮಸ್ತ್ ಕಲರ್ಸ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹೇಳ್ದಂಗೆ ಸ್ವಲ್ಪ ಅಫಿಷಿಯಲ್ ಟೇಸ್ಟ್ ಅಲ್ವಾ ಸರ್, ಯಾರಾದರೂ ಕೆಲ್ಸಕ್ಕೆ ಹೋಗೋರು ಸ್ವಲ್ಪ ಅಫಿಷಿಯಲ್ ಲುಕ್ ಬೇಕು ಅನ್ನೋರು ಈ ಸ್ಯಾರೀಸ್ನ ಪ್ರಿಫರ್ ಮಾಡ್ಬೋದು. ಕಲಂಕಾರಿ ವಿತ್ ಮೀನಾ ಅನ್ನ ಸರ್, ಇದು ಡೈಯೇಬಲ್ ಅಲ್ವಾ? ಇಲ್ಲ ಇಲ್ಲ, ಇದು ಜರಿ ಬರುತ್ತೆ, ಬನಾಸಿ ಜರಿ ಬರುತ್ತೆ, ಒಂದು ಸಂದೇರಿ ಕಲಂಕರಿ ಬರುತ್ತೆ. ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ಓನ್ಲಿ ಡ್ರೈ ವಾಶ್ ಇರುತ್ತೆ, ಮನೆಯಲ್ಲಿ ಯಾವುದು ವಾಶ್ ಮಾಡಬೇಡ. ಡ್ರೈ ವಾಶ್ ಮಾತ್ರ, 100% ಡ್ರೈ ವಾಶ್ ಇರುತ್ತೆ. ಇದೆಲ್ಲ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಲರ್ ಫಿಲ್. ಏನ್ ಸರ್ ಇದು ಕಲರ್ ಏನ್ ಮಾಡಿರೋದು, ವೀವಿಂಗ್ ಅಥವಾ ಕಲರಿಂಗ? ಇದು ಕಲರಿಂಗ್ ಮೇಡಮ್, ಎಲ್ಲ ಡಿಫ್ರೆಂಟ್. ಕಲಂಕರಿ ಅಂದ್ರೆ ಸ್ವಲ್ಪ ಇದು ಡಿಫ್ರೆಂಟ್ ಇರುತ್ತೆ. ಅದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆಲ್ಲ, ತುಂಬಾ ಚೆನ್ನಾಗಿ ಚೆನ್ನಾಗಿದೆ. ಇದು ನೋಡಿ, ಇದು ಸ್ವಲ್ಪ ಟ್ರಯಾಂಗಲ್ ಪ್ರಿಂಟ್ ಇದೆ, ಇದು ಚೆನ್ನಾಗಿ ರೆಸ್ಪಾನ್ಸ್. ಇದು ನನಗೆ ಆಲ್ರೆಡಿ 5 ಕಲರ್ಸ್ ಬಂದಿದೆ, ಸ್ವಲ್ಪ ಸೋಲ್ಡ್ ಆಗಿಬಿಟ್ಟಿದೆ. ಓಕೆ, ಅಂದ್ರೆ ಬೇಗ ಬೇಗ ಸೇಲ್ ಆಗಿ ಬರುತ್ತೆ ನಮಗೆ. ಇದು ಎಲ್ಲ ಜಸ್ಟ್ ನಾನು ಈಗ ತೋರಿಸ್ತಾ ಇದ್ದೀನಿ, ಇದು ಡೈಲಿ ಅಪ್ಡೇಟ್ ಬರುತ್ತೆ ಮೇಡಮ್, 4-6 ಡಿಸೈನ್ ಡೈಲಿ. ಸರ್ ಇದು ಮಸ್ತ್ ಡಿಸೈನ್ ಇದೆ ಅಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್. ಫಸ್ಟ್ ವಿಡಿಯೋ ನೋಡಿ, ಆ ವಿಡಿಯೋ ನಾವ್ ತೋರಿಸಿದೀವಿ. ಇದು ಸೆಕೆಂಡ್ ಪಾರ್ಟ್ 2 ವಿಡಿಯೋ, ಪಾರ್ಟ್ 1 ಅಲ್ಲಿ ನಿಮ್ಗೆ ಚಿಟ್ ಪಲ್ಲು ತೋರಿಸಿದೀವಿ. ಇದು ಬಂದ್ಬಿಟ್ಟು ರಿಚ್ ಪಲ್ಲು ಸಾರೀಸ್. ಫ್ರೆಂಡ್ಸ್, ಇವಾಗ ಯೋರ್ ಶಾಪ್ಗೆ ನಾನು ಲ್ಯಾಂಡ್ಮಾರ್ಕ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಾವಿವಾಗಿರೋದು ಚಿಕ್ಪೇಟ್ ಮೈನ್ ರೋಡ್. ಚಿಕ್ಪೇಟ್ ಮೈನ್ ರೋಡಲ್ಲಿ ಸುದರ್ಶನ್ ಸಿಲ್ಕ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸುದರ್ಶನ್ ಸಿಲ್ಕ್ ಹೆಡ್ ಆಫೀಸ್ ಅಂತ ಇದೆ. ಇದಕ್ಕೆ ಆಪೋಸಿಟ್ ಸಂಧ್ಯೆಲ್ಲ ನಾವು ಶಾಪ್ಗೆ ಹೋಗಬೇಕು. ನಾನು ನಿಮಗೆ ನೀಟಾಗಿ ಡೀಟೇಲ್ಡಾಗಿ ತೋರಿಸ್ತಾನ ಅಂತ ತೋರಿಸ್ತಾ ಇದ್ದೀನಿ. ಚಿಕ್ಪೇಟ್ ಮೈನ್ ರೋಡಲ್ಲಿ ಕುಬೇರನ್ ಸಿಲ್ಕ್ಸ್ ಬರುತ್ತೆ, ಮೈತ್ಲಿ ಸಿಲ್ಕ್ಸ್ ಅಂತ ನಿಮಗೆ ಈ ಶಾಪ್ ಬರುತ್ತೆ. ಮೈತ್ಲಿ ಸಿಲ್ಕ್ ಪಕ್ಕದ ಸಂಧ್ಯೆಲ್ಲೇ ನಾವು ಹೋಗಬೇಕು. ಈ ಸಂಧಿ ಇವಾಗ ಕಾಣಿಸ್ತಾ ಇದೆಯಲ್ಲ, ಈ ಸಂಧಿಯಲ್ಲಿ ಸ್ಟ್ರೈಟಾಗಿ ಹೋಗಬೇಕು. ಎಲ್ಲೂ ಕೂಡ ಡೈವರ್ಷನ್ ಏನೂ ಇಲ್ಲ, ಯಾವುದೇ ಡೈವರ್ಷನ್ಸ್ ಇಲ್ಲ. ನಾನು ತೋರಿಸೋ ತನಕ ನೀವು ಸ್ಟ್ರೈಟಾಗಿ ಈ ರೋಡ್ ಏನಿದೆ ಡೆಡ್ ಎಂಡ್ ತನಕ ಹೋಗಬೇಕು. ಖಂಡಿತ ತುಂಬ ಈಸಿ ಲ್ಯಾಂಡ್ಮಾರ್ಕ್ ಆಗಿರುತ್ತೆ. ನಾನು ನಿಧಾನಕ್ಕೆ ತೋರಿಸ್ಬೇಕು ಅಂತ ನಿಮಗೆ ಡೀಟೇಲ್ಡಾಗಿ ತೋರಿಸ್ತಾ ಇದ್ದೀನಿ. ಸಪೋಸ್ ನಿಮ್ಗೆ ಅಲ್ಲೋಗಿ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ, ಸುದರ್ಶನ್ ಸಿಲ್ಕ್ ಹತ್ರದಿಂದ ನೀವು ಅವ್ರಿಗೆ ಕಾಲ್ ಮಾಡಿ, ಉತ್ತಮ್ ಸಿಲ್ಕ್ ಅಂತ ನಂಬರ್ ಇರುತ್ತೆ ಸ್ಕ್ರೀನ್ ಮೇಲೆ, ನಾನು ನಂಬರ್ ಹಾಕಿರ್ತೀನಿ ಅವ್ರದ್ದು, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ಯಾರಿಗಾದ್ರೂ ಕಳಿಸಿ ನಿಮ್ಮನ್ನ ಕರ್ಕೊತಾರೆ ಅಥವಾ ಗೈಡ್ ಮಾಡ್ತಾರೆ ಶಾಪ್ಗೆ ಹೆಂಗೆ ಹೋಗಬೇಕು ಏನು ಅಂತ. ನೋಡಿ ಇವಾಗ ನಾವು ಸ್ಟ್ರೈಟಾಗೆ ಕಂಟಿನ್ಯೂ ಆಗ್ತಾ ಇದ್ದೀವಿ, ಎಲ್ಲೂ ಕೂಡ ನಾವು ಡೈವರ್ಷನ್ ತೊಗೊಂಡಿಲ್ಲ. ತುಂಬಾ ಈಸಿ ಲ್ಯಾಂಡ್ಮಾರ್ಕ್ ಫ್ರೆಂಡ್ಸ್, ಒಂದೇ ರೋಡ್ ಬರುತ್ತೆ. ನೀಟಾಗಿ ತೋರಿಸ್ತೀನಿ, ಅದನ್ನು ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಹೋದರೆ ಲ್ಯಾಂಡ್ಮಾರ್ಕ್ ಎಲ್ಲ ನಿಮಗೆ ಈಸಿ ಇರುತ್ತೆ. ಖಂಡಿತ ನಿಮಗೆ ಯಾವುದೇ ಕನ್ಫ್ಯೂಷನ್ಸು ಇಲ್ಲ. ಇವಾಗ ಈ ರೋಡ್ ಬಂದ್ಬಿಟ್ಟು ಡೆಡ್ ಎಂಡ್ ಕಾರ್ನರ್ ರೋಡ್ ಬಂತು. ಕಾರ್ನರಲ್ಲಿ ಒಂದು ಲೆಫ್ಟ್ ತೊಗೋಬೇಕು, ಇಲ್ಲಿ ಲೆಫ್ಟ್ ತೊಗೊಂಡು ಇಮಿಡಿಯೇಟ್ ಫಸ್ಟ್ ರೈಟ್ ತೊಗೋಬೇಕು. ನೋಡಿ ಇಲ್ಲಿ ರೈಟ್ ತೊಗೋಬೇಕು, ಒಂದು ಲೆಫ್ಟು ಇಮ್ಮಿಡಿಯೇಟ್ ರೈಟ್ ಟರ್ನ್ ತೊಗೊಂಡ್ರೆ ಶಾಪ್ ಬೋರ್ಡ್ ಇಲ್ಲೇ ಕಾಣಿಸ್ತಾ ಇದೆ. ನೋಡಿ ಉತ್ತಮ್ ಸಿಲ್ಕ್ ಅಂತ, ಉತ್ತಮ್ ಸಿಲ್ಕ್ ಅಂತ ಬೋರ್ಡ್ ಕಾಣಿಸುತ್ತೆ. ಇಲ್ಲಿ ಕೂಡ ನೀವು ರೈಟ್ ಸೈಡ್, ಈ ಸಂಡಿ ಇದೆಲ್ಲ ಈ ರೈಟ್ ಸೈಡ್ ಹೋದರೆ ಶಾಪ್ ಒಳಗಡೆ ಇರುತ್ತೆ, ಇದೇ ಶಾಪ್ ಆಗಿರುತ್ತೆ. ಲ್ಯಾಂಡ್ಮಾರ್ಕ್ ಅಂತೂ ತುಂಬ ಈಸಿಯಾಗಿರುತ್ತೆ. ಸಪೋಸ್ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದೆ, ನಾನು ಹೇಳ್ದಂಗೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಅಥವಾ ಯಾರಿಗಾದ್ರೂ ಕಳಿಸಿ ಅವರೇ ನಿಮ್ಮನ್ನ ಕರ್ಕೊತಾರೆ. ಇದೇ ಶಾಪ್ ಆಗಿರುತ್ತೆ.